ಎಸ್ ಉಮಾಪತಿ ಗೌಡ್ರನ್ನ ಯಾರಿಗೂ ಇಂಟ್ರೊಡ್ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ಉಮಾಪತಿ ಗೌಡ್ರು ಹೇಳದಲ್ಲ, ಈ ಲಿಸ್ಟಲ್ಲಿ ಯಾರು ಬೇಕಾರೆ ಕೆಲವೊಂದು ಸಣ್ಣ ಪುಟ್ಟ ಇರೋಗಳು ಮರೆತ್ಬಿಟ್ರು, ಜನ ಉಮಾಪತಿ ಗೌಡ್ರು ಮರೆಯಲ್ಲ. ಬಟ್ ರಾಜಕಾರಣ, ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರ ಹೊಸದಾಗಿ ಇದಾದ್ಮೇಲೆ ಮೂರು ಚುನಾವಣೆ ಆಗಿದೆ. ಮೂರು ಚುನಾವಣೆಯಲ್ಲಿ ಬಿಜೆಪಿ ಆ ಕ್ಷೇತ್ರವನ್ನು ಗೆದ್ದಿದೆ. ಹೌದು. ಬಟ್ ಕಾಂಗ್ರೆಸ್ ಮೂರು ಚುನಾವಣೆಯಲ್ಲಿ ಬೇರೆ ಬೇರೆ ಕ್ಯಾಂಡಿಡೇಟ್ಗಳು. ಹೌದು. ಬಟ್ ಅವ್ರಿಗಿಂತ ನೀವು ಡಿಫ್ರೆಂಟ್ ಇದೆಯಾ ಅನ್ನೋ ಲೆಕ್ಕಾಚಾರ ಇದೆಯಾ? ಉಮಾಪತಿ ಗೌಡರು ಮೂವರೇನು ಕ್ಯಾಂಡಿಡೇಟ್ ಇದ್ರಲ್ಲ, ಸೋತ್ರಲ್ಲ, ಅವ್ರಿಗಿಂತ ಶಕ್ತಿಶಾಲಿನ ಸತೀಶ್ ರೆಡ್ಡಿಯವ್ರನ್ನ ಸೋಲಿಸ್ಬೋದಾ ಅನ್ನೋ ಚರ್ಚೆ ಇದೆ, ಸಾಧ್ಯನಾ? ಸರ್, ಉಮಾಪತಿನೇ ಬೇರೆ, ಅವರೇ ಬೇರೆ ಅನ್ನೋಕ್ಕಾಗಲ್ಲ. ಅವರೆಲ್ಲ ನಮಗೊಂದು ಹಾದಿ ಹಾಕ್ಕೊಟ್ಟಿದ್ದಾರೆ. ನಾವು ಅವ್ರನ್ನೆಲ್ಲ ನಾವು ಕಡೆಗಣಿಸಂಗೂ ಇಲ್ಲ, ಕೇಳಕ್ಕೆ ನೋಡೋಂಗೂ ಇಲ್ಲ. ಅವರೆಲ್ಲ ನಮಗೊಂದು ಮಾದರಿ. ಕಾರಣಾಂತರಗಳಿಂದ ಅವ್ರಿಗೆ ಎಲ್ಲೋಕ್ಕಾಗಿಲ್ಲ. ಆಮೇಲೆ ನಾನು ಅವಾಗಲೇ ಹೇಳ್ದಂಗೆ ನಮ್ಮ ಉದ್ದೇಶ ಕರೆಕ್ಟಾಗಿದ್ದರೆ ನಮಗೆಲ್ಲ ಕರೆಕ್ಟಾಗಿ ಆಗ್ತದೆ, ಆಮೇಲೆ ನಮ್ಗೆ ಒಳ್ಳೇದಾಗ್ತದೆ. ಇಲ್ಲಿ ಏನಾಗ್ತದೆ ಅಂದರೆ, ಪಾರ್ಟಿಯಲ್ಲಿ ಸಾಕಷ್ಟು ಸಿದ್ಧಾಂತಗಳಿರ್ತವೆ, ಸಾಕಷ್ಟು ಪ್ರೋಟೋಕಾಲ್ಸ್ಗಳಿರ್ತವೆ. ಯಾವುದೇ ಕ್ಯಾಂಡಿಡೇಟ್, ಇಲ್ಲಿವರೆಗೂ ಬಂದಿರೋ ಕ್ಯಾಂಡಿಡೇಟ್ಗಳಿಗೆ 2 ತಿಂಗಳು ಮುಂಚೆ ಯಾರಿಗೂ ಅನೌನ್ಸ್ ಆಗಿರಲಿಲ್ಲ. ಆಮೇಲೆ ಐಡೆಂಟಿಟಿ ಸಮಸ್ಯೆಗಳಿತ್ತು. ಇನ್ನು ಅದು ಬಿಟ್ಟರೆ ಮೂರು ಜನ ಪ್ರಬಲವಾಗಿದ್ದರು, ಮೂರು ಜನಕ್ಕೆ ಗೆಲ್ಲುವಂಥ ತಾಕತ್ತಿತ್ತು, ಕಾರಣಾಂತರಗಳಿಂದ ಅವಕಾಶ ತಪ್ಪಿತು ಅಷ್ಟೆ. ಬಟ್ ನನ್ನ ವಿಚಾರಕ್ಕೆ ಬಂದಾಗ, ಇವಾಗ ನಾನೊಬ್ಬ ಆಸ್ಪಿರೆಂಟ್ ಅಂದರೆ, ಇವಾಗ ಒಂದು 6-7 ಜನ ನಮ್ಮ ವಿಧಾನಸಭಾ ಕ್ಷೇತ್ರಕ್ಕೆ ಆಸ್ಪಿರೆಂಟ್ಸ್ 6-7 ಜನ ಇದ್ದಾರೆ, ಅದರಲ್ಲಿ ನಾನು ಒಬ್ಬ ಇದ್ದೀನಿ. ನಾನು ಅಂದ್ಕೊಳ್ಳೋದು ಅವರೆಲ್ಲ ಟಾಪ್ ಪೊಸಿಷನಲ್ಲಿದ್ದಾರೆ, ನಾನೇ ಲೋವರ್ ಪೊಸಿಷನ್, 6th ಪೊಸಿಷನು 7th ಪೊಸಿಷನಲ್ಲಿ ಇದ್ದೀನಿ ಅಂತ ನಾನು ಅನ್ಕೋತೀನಿ. ಆಮೇಲೆ ಮುಖ್ಯವಾಗಿ ಏನು ಅಂದರೆ, ನನ್ನ ಏಜ್ ಫ್ಯಾಕ್ಟರ್ ನನಗೆ ಪ್ಲಸ್ ಆಗ್ತದೆ, ಫೇಸ್ ವ್ಯಾಲ್ಯೂ. ಆಮೇಲೆ ಈಗಾಗಲೇ ನೀವು ಹೇಳ್ದಂಗೆ ಐಡೆಂಟಿಟಿ ಪ್ರಶ್ನೆ ನನಗಿಲ್ಲ. ಸೊ ಉಮಾಪತಿ ಅಂದಾಗ, ಒಂದು ಪ್ರೊಡ್ಯೂಸರ್ ಉಮಾಪತಿನ ಅಥವಾ ಇಂಥವ್ರ ಮಗ ಉಮಾಪತಿನ ಅಂತ ಬಂದಾಗ, ಸೊ ನನಗೆ ಅದು ಈಸಿ ಆಗ್ತದೆ. ಇವಾಗ 20-25 ದಿವಸ ಮುಂಚೆ ಕೊಟ್ಟರು ನನಗೇನು ಸಮಸ್ಯೆ ಆಗಲ್ಲ, ಯಾಕಂದರೆ ನಾನು ರೂಟ್ ಲೆವೆಲಲ್ಲಿ ಎಳೆದು ನಾನು ಕೆಲಸ ಮಾಡ್ತಾ ಇದ್ದೀನಿ. ಸೊ ಹಂಗಾಗಿ ನಮಗೇನು ಗೆಲುವು ತುಂಬ ದೂರ ಇಲ್ಲ, ಹತ್ರದಲ್ಲೇ ಇದ್ದೀವಿ.